ಈ ಹಿಂದೆ ದಿನಾಂಕ 15/6/2022 ಇದೇ ಇಶ್ಯೂಗೆ ಒಂದು ನಾನು ಪತ್ರಿಕಾಗೋಷ್ಠಿ ಕರೆದಿದ್ದೆ ಅವತ್ತು ಕೂಡ ತಾವೆಲ್ಲರೂ ಪ್ರಚಾರ ಮಾಡಿದಿರಿ ಇದೇ ವಿಚಾರವಾಗಿ ಅವತ್ತೆ ನಾನು ಹೇಳಿದೆ ಇದು ಅಕ್ರಮ ಸಾಬೀತಾಗಿ ಆಗುತ್ತೆ ಆ ರೀತಿ ಫೋರ್ಜರಿ ಮಾಡಿದ್ದಾರೆ ಇದೆಲ್ಲ ಸಾಬೀತಾದ ಮೇಲೆ ತಮ್ಮ ಮುಂದೆ ಮತ್ತೊಂದು ಸಾರಿ ಬರ್ತೀನಿ ಅಂತ ಕೂಡ ಅವತ್ತೆ ತಮ್ಮ ಮುಂದೆ ಹೇಳಿದ್ದೆ ಈಗೇನಪ್ಪ ಅಂದ್ರೆ ಏನು ಕೋಲಾರ ತಾಲೂಕು ಸುಕ್ತೂರು ಹೋಬಳಿಯ ಉರುಗ್ಲಿ ಗ್ರಾಮದ ಸರ್ವೆ ನಂಬರ್ 106 ರಲ್ಲಿ ಫಾರಂ ನಂಬರ್ 53 ಅಥವಾ 57 ಅರ್ಜಿ ಹಾಕದೇನೆ ಹಿಂದೆ ಕಾರ್ಯನಿರ್ವಹಿಸಿದಂತಹ ತಹಸೀಲ್ದಾರ್ ಶೋಭಿತಾ ರಾಜಸ್ವ ನಿರೀಕ್ಷಕ ರಮೇಶ್ ವಿಲೇಜ್ ಅಕೌಂಟೆಂಟ್ ಆನಂದ್ ಬಾಬು ರವರು ಅಕ್ರಮವಾಗಿ ಹಣ ಪಡೆದು 2 ಎಕರೆ 30 ಗುಂಟೆ ಜಮೀನನ್ನು ಕೋಲಾರ ನಗರದ ವಾಸಿ ನಾರಾಯಣಸ್ವಾಮಿ ಎಂಬುವರಿಗೆ ಮಂಜೂರು ಮಾಡಿರ್ತಾರೆ ಅದನ್ನು ನಾನು ಮನ್ನ ಜಿಲ್ಲಾಧಿಕಾರಿಗಳಿಗೆ ಮನ್ನ ಉಪವಿಭಾಗಾಧಿಕಾರಿಗಳಿಗೆ ಸರ್ಕಾರದ ಕಾರ್ಯದರ್ಶಿಗಳಿಗೆ ಮತ್ತೆ ಲೋಕಾಯುಕ್ತರು ಕೂಡ ನಾನು ಅರ್ಜಿಗಳು ಕೊಟ್ಟಿದ್ದೆ ನಂತರ ಅರ್ಜಿಗಳು ಕೊಟ್ಟಿದ್ದೆ ಅದೆಲ್ಲ ಎನ್ಕ್ವೈರಿಯಾಗಿ ಸರ್ಕಾರದಿಂದ ವರದಿ ಕೇಳ್ತಾರೆ ಮನ್ನ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಡ್ತಾರೆ ಆ ವರದಿನಲ್ಲೇ ಅಕ್ರಮ ಸಾಬೀತಾಗಿ ಸುಮಾರು ಒಂದು 6 ತಿಂಗಳ ಮೇಲೆ ಆಗಿದೆ ಸರ್ಕಾರ ಕಳಿಸಿರೋ ವರದಿನಲ್ಲಿ ಅದಾದ ನಂತರ ಸರ್ಕಾರದಿಂದ ಲೋಕಾಯುಕ್ತಕ್ಕೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ ಇವರ ಮೇಲೆ ಲೋಕಾಯುಕ್ತ ಇದರಿಂದ ಕರಪ್ಷನ್ ಆಕ್ಟ್ ಅಡಿ 17 ಎ ಅಡಿ ಇವರ ಮೇಲೆ ತನಿಖೆ ಮಾಡಿ ಅಂತ ಪರ್ಮಿಷನ್ ಕೊಡ್ತಾರೆ ಲೋಕಾಯುಕ್ತಕ್ಕೆ ಅದು ತನಿಖೆ ಹಂತದಲ್ಲಿ ಇರ್ತದೆ ಎರಡನೇದಾಗಿ ನಾನು ಮನೆ ಉಪವಿಭಾಗಾಧಿಕಾರಿ ಹತ್ತು ಮುಂದೆ ಒಂದು ಕೇಸನ್ನು ದಾಖಲು ಮಾಡಿದ್ದೆ ರವೀನ್ ಆಕ್ಟ್ 108 ಸೆಕ್ಷನ್ ಅಡಿ ಅವರ ಕೇಸು ತಗೊಂಡು ಸಂಪೂರ್ಣವಾಗಿ ವಿಚಾರಣೆ ಮಾಡಿ ಏನಿವರು ಮಂಜೂರು ಮಾಡಿದ್ರು ಅದೆಲ್ಲ ನಕಲಿ ಇದು ಪ್ರಾಡ್ ಅಂತ ಹೇಳಿಬಿಟ್ಟು ಜನವರಿ ತಿಂಗಳಲ್ಲೇ ವಜಾ ಮಾಡಿದ್ದಾರೆ ಅವರ ಸಾಗುವಳಿ ಚೀಟಿಯನ್ನು ವಜಾ ಮಾಡಿ ಆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ 124 ಮಾಡಿ ದೋಷಾರೋಪಣ ಪಟ್ಟಿ ಸಲ್ಲಿಸಿ ಮೇಲಾಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆದೇಶದಲ್ಲೇ ಮಾಡಿದ್ದಾರೆ ಆ ಆದೇಶ ಕಾಪಿಗಳು ಕೂಡ ತಮಗೆ ಕೊಟ್ಟಿದ್ದೀನಿ ಆ ನಂತರ ಜನವರಿ ತಿಂಗಳಲ್ಲೇ ನಮ್ಮ ಪ್ರಾದೇಶಿಕ ಆಯುಕ್ತರು ಏನಿದೆ ಅಕ್ರಮ ಸಾಬೀತಾಗಿದೆ ತಹಸೀಲ್ದಾರ್ ವಿರುದ್ಧ ಕ್ರಮ ಜರುಗಿಸೋದು ಸರ್ಕಾರದ ಹಂತದಲ್ಲಿ ಇರ್ತದೆ ತಮ್ಮ ಹಂತದಲ್ಲಿ ರಾಜಸ್ವ ನಿರೀಕ್ಷಕ ರಮೇಶ್ ಮತ್ತು ವಿಲೇಜ್ ಅಕೌಂಟೆಂಟ್ ಆನಂದ್ ಬಾಬು ಅವರನ್ನ ವಿರುದ್ಧ ಕಾನೂನು ಶಿಸ್ತು ಕ್ರಮ ಜರುಗಿಸಿ ಅತಿ ಜರೂರಾಗಿ ವರದಿ ಕೊಡಬೇಕು ಅಂತ ಹೇಳಿ ಪ್ರಾದೇಶಿಕ ಆಯುಕ್ತರು ಜನವರಿ ತಿಂಗಳಲ್ಲಿ ಅವರಿಗೆ ಕೊಡ್ತಾರೆ ಆದರೆ ಇದುವರೆಗೂ ಜನವರಿಯಿಂದ ಇದುವರೆಗೂ ಆ ಎರಡು ಅಧಿಕಾರಿಗಳ ಮೇಲೆ ಯಾವುದೇ ರೀತಿ ಜಿಲ್ಲಾಧಿಕಾರಿಗಳು ಕ್ರಮ ಜರುಗಿಸಿರೋದಿಲ್ಲ ಯಾವುದೇ ರೀತಿ ಅವರ ಮೇಲೆ ಆಕ್ಷನ್ ಮಾಡಿರೋದಿಲ್ಲ ಜಿಲ್ಲಾಧಿಕಾರಿಗಳು ಅದಕ್ಕೆ ನಮಗೆ ಅನುಮಾನ ಆಗ್ತಾ ಇದೆ ಇಷ್ಟೆಲ್ಲ ಕೇಸು ಎನ್ಕ್ವೈರಿ ಮಾಡಿ ಅವರು ಕೊಟ್ಟಿರೋದು ಅಕ್ರಮ ಇದು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿದ್ದಾರೆ ಅವನಿಗೆ ಆ ಸ್ಥಳದಲ್ಲಿ ಉರುಗ್ಲಿನಲ್ಲಿ ವಾರಸದ ವಾಸ ಇಲ್ಲ ಅವನು ಕೋಲಾರದಲ್ಲಿ ವಾಸ ಇರೋದು ಅವನಿಗೆ 16 ಎಕರೆ ಪಿತ್ರಾರ್ಜಿತ ಆಸ್ತಿ ಇದೆ ಈ ಅಧಿಕಾರಿಗಳು ಮಾಡಿರೋದು ಕಾನೂನು ಬಾಹಿರ ಅಂತ ಪ್ರೂವ್ ಆಗಿ ವಜಾ ಮಾಡಿದ್ರು ಮನ್ನ ಜಿಲ್ಲಾಧಿಕಾರಿಗಳು ಸುಮಾರು 6-7 ತಿಂಗಳಿಂದ ಪ್ರಾದೇಶಿಕ ಆಯುಕ್ತರು ಕೂಡ ಅವರಿಗೆ ನಿರ್ದೇಶನ ಪತ್ರದ ಮೂಲಕ ನಿರ್ದೇಶನ ಕೊಟ್ಟರು ಕೂಡ ಮನ್ನ ಜಿಲ್ಲಾಧಿಕಾರಿಗಳು ಅವರ ವಿರುದ್ಧ ಏನೂ ಕ್ರಮ ಕೈಗೊಳ್ಳತಾ ಇಲ್ಲ ಅಥವಾ ಜಿಲ್ಲಾಡಳಿತವನ್ನು ನಡೆಸ್ತಾ ಇರೋದು ಜಿಲ್ಲಾಧಿಕಾರಿಗಳು ಅಥವಾ ಈ ಗ್ರಾಮ ಲೆಕ್ಕಿಗ ಮತ್ತು ಆ ರಾಜಸ್ವ ನಿರೀಕ್ಷಕರು ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಕಾನೂನಿನಡಿಯಲ್ಲಿ ಕ್ರಮ ಕೈಗೊಳ್ಳದಿದ್ರೆ ಈ ಜನ ಬಡ ಜನರಿಗೆ ಯಾವ ರೀತಿ ಇದು ಉದ್ದೇಶನದಂತೆ ಕ್ರಮ ಕೈಗೊಳ್ಳದೆ ಹೋದರೆ ಈ ಸಂಬಂಧಪಟ್ಟ ಭ್ರಷ್ಟ ಅಧಿಕಾರಿಗಳ ಮೇಲೆ ನಾವು ಮುಂದಿನ ದಿನಗಳಲ್ಲಿ ಕಂದಾಯ ಸಚಿವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿಗೆ ಕೋಲಾರಕ್ಕೆ ಬಂದ ತಕ್ಷಣ ನಾವು ಗೆರವು ಮಾಡೋದ್ರಲ್ಲಿ ಯಾವ ಜಿಲ್ಲಾಡಳಿತ ವಿರುದ್ಧ ನಾವು ಮಿನಿಸ್ಟ್ರಿಗೆ ಗೆರವು ಮಾಡ್ತೀವಿ ಅಂತ ಈ ಮೂಲಕ ನಾವು ತಮ್ಮ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.